ಬ್ಲ್ಯಾಕ್ ಫೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗದ ಮುರುಘಾಸ್ವಾಮೀಜಿ ಅವರಿಗೆ ಬಿಡುಗಡೆ ಆಗಿರುವಂತದ್ದು. ಫೋಕ್ಸೋ ಪ್ರಕರಣ ಜೈಲಿಂದ ಬಿಡುಗಡೆ ಭಾಗ್ಯ ದೊರೆತಿದೆ ಚಿತ್ರದುರ್ಗದ ಮುರುಘಾಶ್ರೀಗಳು. ಕೋರ್ಟ್ ಆದೇಶ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಿಂದ ಮುರುಘಾಶ್ರೀ ಬಿಡುಗಡೆ ಆಗಿರುವಂತದ್ದು. ಜೈಲಿಂದ ಬಿಡುಗಡೆಯಾಗಿ ನಗುನಗುತ್ತಾನೆ ಹೊರಬಂದಿದ್ದಾರೆ ಮುರುಘಾಶ್ರೀಗಳು. ಹೊರಬರ್ತಾ ಇದ್ದಂತೆ ಕಾಲಿಗೆ ಬಿದ್ದುಬಿಟ್ಟಿದ್ದಾರೆ ಬಸವ ಪ್ರಭು ಶ್ರೀಗಳು. ಹೋಗಿರೋದು ಫೋಕ್ಸೋ ಪ್ರಕರಣದಲ್ಲಿ. ಬಿಲ್ಡಪ್ ನೋಡಿದ್ರೆ ಹೊರಗಡೆ ಬಂದ ತಕ್ಷಣ ಕಾಲಿಗಿದ್ದು ದೇವರಂತೆ ಅವರನ್ನ ಟ್ರೀಟ್ ಮಾಡಿದ್ದಾರೆ. ನಮ್ಮ ಜನಕ್ಕಂತೂ ಬುದ್ಧಿ ಬರೋ ಹಾಗೆ ಕಾಣಿಸ್ತಾನೆ ಇಲ್ಲ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ, ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಇಲ್ಲ ಮುಖದಲ್ಲಿ. ಮುಂದೆ ಬಂದ ಹೇಳ್ತೀವಿ, ಇದು ಸಕಾಲ ಅಲ್ಲ, ಇದು ಇದು ಮೌನ ವಹಿಸುವಂತ ಕಾಲ. ಇದು ಕಾನೂನು ಹೋರಾಟದಲ್ಲಿ ಗೆಲ್ತೀರ? ಕಾನೂನು ಹೋರಾಟ ನಡೀತಾ ಇದೆ, ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಭಕ್ತರಿಗೆ ಏನು ಭಕ್ತರಿಗೆ ಹೇಳೋದೆಲ್ಲ ಹೇಳಿದೀವಿ. ತಮ್ಮ ಮುಂದಿನ ಕಾನೂನು ಹೋರಾಟ ನಡೀತದೆ? ಕಾನೂನು ಹೋರಾಟ ಎಲ್ಲ ಮುಂದೆ ಬಂದ ಹೇಳ್ತೀವಿ. ಇದು ಇದು ಸಕಾಲ ಅಲ್ಲ, ಇದು ಇದು ಮೌನ ವಹಿಸುವಂತ ಕಾಲ. ಇದು ಕಾನೂನು ಹೋರಾಟದಲ್ಲಿ ಗೆಲ್ತೀರ? ಕಾನೂನು ಹೋರಾಟ ನಡೀತಾ ಇದೆ, ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಭಕ್ತರಿಗೆ ಏನು ಭಕ್ತರಿಗೆ ಹೇಳೋದೆಲ್ಲ ಹೇಳಿದೀವಿ. ಎಸ್, ಗಮನಿಸ್ತಾ ಇದ್ದೀರಾ ಮುರುಘಾ ಶರಣಗಿರಿಗೆ ಹಾರ ತುರಾಯಿಗಳನ್ನ ಹಾಕಿ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಫೋಕ್ಸೋ ಪ್ರಕರಣ ಸಂಬಂಧ ಮುರುಘಾ ಮಠದ ಶಿವಮೂರ್ತಿ ಸ್ವಾಮಿಯ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡ ಕಾರಣ ಸೋಮವಾರ ಅಂದ್ರೆ ಇವತ್ತು ಎರಡನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸಿವಿಲ್ ನ್ಯಾಯಾಲಯವು ಸ್ವಾಮೀಜಿ ಅವರಿಗೆ ಬಿಡುಗಡೆ ಭಾಗ್ಯವನ್ನ ಕಲ್ಪಿಸಿದೆ. ಇದರ ಹಿನ್ನೆಲೆಯಲ್ಲಿ ಮುರುಘಾ ಮಠಾಧೀಶರು ಬಿಡುಗಡೆಯಾಗಿದ್ದು ಭಕ್ತರು ಹಾರ ತುರಾಯಿ ಹಾಕಿ ಸ್ವಾಗತವನ್ನ ನೀಡಿರುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ಕಾಮುಕ ಸ್ವಾಮೀಜಿಗಳೆಲ್ಲ ಸನ್ಮಾನಿಸುವ ಸಮಾಜ ನಮ್ಮದು ಅನ್ನುವಂತಹ ಟೀಕೆಯು ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಹೋಗಿದ್ದು ಅವರು ಫೋಕ್ಸೋ ಪ್ರಕರಣದಲ್ಲಿ, ಆದ್ರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರೋದು ಮಾತ್ರ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹಾರ ತುರಾಯಿಗಳನ್ನ ಹಾಕೋದು, ಕಾಲಿಗೆ ಬೀಳೋದು, ಹೋಗಿದ್ದು ಫೋಕ್ಸೋ ಪ್ರಕರಣದಲ್ಲಿ. ಅದು ನೊಂದ ಬಾಲಕಿಯ ಕಡೆಯಿಂದ ರಿವಿಜನ್ ಅನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಷರತ್ತಿನ ಮೇಲೆ ಇವರಿಗೆ ಬಿಡಬೇಕು, ಅಲ್ಲಿಯವರಿಗೆ ಆ ಜಾಮೀನನ್ನು ರದ್ದು ಮಾಡಿದ್ರು. ಆ ರದ್ದತಿಯ ಆರ್ಡ್ರು ಎಲ್ಲಿಯವರಿಗಿತ್ತು ಅಂತಂದರೆ, ಪ್ರಾಸಿಕ್ಯೂಷನ್ ಅವರು ಒಂದು ಸಾಕ್ಷಿಗಳ ಪಟ್ಟಿಯನ್ನು ಕೊಡಬೇಕು, 12 ಜನ 13 ಜನ ಮುಖ್ಯ ಸಾಕ್ಷಿಗಳ ಪಟ್ಟಿಗಳನ್ನು ಕೊಡಬೇಕು. ಆ ಸಾಕ್ಷಿಗಳ ಪಟ್ಟಿ ಪ್ರಕಾರ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರ ಇವರಿಗೆ ಜಾಮೀನನ್ನು ಮಂಜೂರು ಮಾಡಬಹುದು, ಜಾಮೀನ ಮೇಲೆ ಬಿಡಬಹುದು ಅಂತಂತಂದು ಹೇಳಿ ಆ ಷರತ್ತಿನ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಇತ್ತು. ಅದರ ಪ್ರಕಾರ ಪ್ರಾಸಿಕ್ಯೂಷನ್ ಅವರು ಎರಡೂ ಕೇಸುಗಳಲ್ಲಿ